ಸುಪ್ರಭಾತಂ. ನಾನು ಇತ್ತೀಚೆಗೆ ಈ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಯಾರೊಬ್ಬ ಪ್ರಸಿದ್ಧ ವ್ಯಕ್ತಿ ಒಂದು ಸ್ಟೇಟಸ್ ಹಾಕಿರೋದನ್ನು ನೋಡಿದೆ. ಒಬ್ಬಳು ಅತ್ಯಂತ ವಯಸ್ಸಾಗಿರುವಂತಹ ಮುದುಕಿ ಅಜ್ಜಿ, ಅವಳಿಗೆ ಭಿಕ್ಷುಕಿ, ಅವಳು ಅವಳಿಗೆ ಒಂದು ಬಾಳೆಹಣ್ಣನ್ನು ಕೊಡ್ತಾ ಇದ್ದಾನೆ ಆ ವ್ಯಕ್ತಿ. ಅವನಿಗೆ ಸುತ್ತಮುತ್ತ ಬೆಂಬಲಿಗರಿದ್ದರು, ಫೋಟೋಗೆ ಒಳ್ಳೆಯ ಫೋಸ್ ಕೊಡ್ತಾ ಇದ್ರು. ಅಷ್ಟಲ್ಲದೆ ಆ ಸ್ಟೇಟಸ್ ಹಾಕ್ಬೇಕಾದ ಒಂದು ಟೈಟಲ್, ನಾನು ಮಾಡ್ತಾ ಇರುವಂತಹ ಧರ್ಮ ಕಾರ್ಯ ಅಂತ. ಅಲ್ಲ, ಈ ಧರ್ಮ ಕೆಲಸವನ್ನು ಮಾಡಬೇಕಾದ್ರೆ, ದಾನ ಮಾಡಬೇಕಾದ್ರೆ ನಾವು ಬಲಗೈಯಿಂದ ಕೊಟ್ಟರೆ ಅದು ಎಡಗೈಗೆ ಗೊತ್ತಾಗಬಾರದು ಅಂತ ಹೇಳ್ತಾರೆ. ಅಷ್ಟು ರಹಸ್ಯವಾಗಿ ಧರ್ಮಾಚರಣೆಯಿಂದ ಮಾಡಬೇಕು ಅಂತ. ಅಷ್ಟಲ್ಲದೆ ನಾವೆಲ್ಲ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಅಥವಾ ಮೃತ್ಯುಂಜಯ ಇತ್ಯಾದಿ ಜಪ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಕೈಯಲ್ಲಿ ರುದ್ರಾಕ್ಷಿ ಮಣಿಗಳನ್ನು, ಹಾರವನ್ನು ಇಟ್ಕೊಂಡು ಒಂದು ಬಟ್ಟೆಯನ್ನು ಮುಚ್ಚಿಕೊಂಡು ಜಪವನ್ನು ಮಾಡ್ತೇವೆ. ಇದರ ಉದ್ದೇಶ ನಾವು ಮಾಡ್ತಾ ಇರುವಂಥ ಜಪ ಸಂಖ್ಯೆ ಅಥವಾ ಧರ್ಮಾಚರಣೆ ಅನುಷ್ಠಾನ ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ಅದು ನಮ್ಮಲ್ಲೇ ನಡೆಯುವಂಥ ಒಂದು ರಹಸ್ಯವಾಗಿರುವಂಥ ಒಂದು ವಿಚಾರ, ಒಂದು ಕಾರ್ಯ ಆಗಿರುತ್ತೆ. ಹಾಗಾಗಿ ನಾವು ಮಾಡ್ತಾ ಇರುವಂಥ ಧರ್ಮಾಚರಣೆಯನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಂತ ಸ್ಟೇಟಸ್ ಹಾಕೋದು ಅವರವರ ಒಂದು ವೈಯಕ್ತಿಕ, ಅದಕ್ಕೋಸ್ಕರವೇ ಆ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಇರುವಂಥದ್ದು. ಆದರೆ ಈ ಧರ್ಮಾಚರಣೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು, ತಾನಾಗಿ ಅದು ಪ್ರಸಿದ್ಧಿ ಆಗಬೇಕು ಹೊರತು ನಾವೇ ಹೇಳ್ಕೊಳ್ಬಾರ್ದು ಅಂತ. ಈ ಒಂದು ಮಾವಿನ ಮರ ಇದೆ, ಮಾವಿನ ಮರದ ತುಂಬ ಮಾವಿನಕಾಯಿ ಬಿಟ್ಟಿದೆ. ಆಗ ಆ ಮರದ ರೆಂಬೆ ಕೊಂಬೆಗಳು ಕೆಳಗಡೆ ಬಾಗಿರುತ್ತವೆ. ಅದೇ ರೀತಿಯಲ್ಲಿ ಮಳೆಗಾಲದ ಸಂದರ್ಭ ಈ ನೀರು ತುಂಬಿರುವಂತಹ ಮೋಡಗಳು ಕೆಳಗಡೆಯಿಂದ ಹರಿತಾ ಇರ್ತವೆ, ಹಾದು ಹೋಗ್ತಾ ಇರ್ತವೆ. ಅದನ್ನು ಹೇಳ್ತಾರೆ, ಭವಂತಿ ನಮ್ರಾಸ್ತರವ ಫಲಾಗಮೈ ನವಾಂಬು ಭಿರ್ಭೂರಿ ವಿಲಂಬಿನೋ ಘನಾ ಅನುದ್ಧತ ಸತ್ಪುರುಷ ಸಮೃದ್ಧಿ ಸ್ವಭಾವ ಏವೇಶ ಪರೋಪಕಾರಿಣ. ಈ ಸಜ್ಜನರು ಯಾರು ಇರ್ತಾರೋ ಅವರ ಹತ್ರ ಎಷ್ಟೇ ಐಷಾರಾಮಿ ಬಂಗ್ಲೆ ಇರಲಿ, ಎಷ್ಟೇ ಆಸ್ತಿ ಇರಲಿ, ಐಷಾರಾಮಿ ಕಾರ್ ಇರಲಿ, ಐಷಾರಾಮಿಯಾಗಿ ಜೀವನ ಮಾಡ್ತಾ ಇದ್ರು ಕೂಡ ಅತ್ಯಂತ ಸರಳತೆಯಿಂದ ಕೂಡಿರ್ತಾರೆ. ಯಾರು? ಸಜ್ಜನರು. ಉದಾಹರಣೆಗೆ ಮೈಸೂರಿನ ಡಾಕ್ಟರ್ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರು ಇತ್ಯಾದಿ ತುಂಬ ಜನರು ಇದ್ದಾರೆ. ಅವರೆಲ್ಲ ಈ ಪರೋಪಕಾರಿಗಳಿದ್ದಾರಲ್ಲ, ಧರ್ಮ ಮಾಡುವಂತಹ ಗುಣ ಇದೆಯಲ್ಲ, ಧರ್ಮಾಚರಣೆ ಮಾಡ್ತಾರಲ್ಲ, ಅದು ಎಲ್ಲೂ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ, ಅವ್ರ ಕೈಯಿಂದ ಮಾಡ್ತಾ ಇರ್ತಾರೆ. ಇದೆಲ್ಲೂ ಕೂಡ ಪರೋಪಕಾರಿಗಳ ಸ್ವಾಭಾವಿಕ ಗುಣ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅಂತ.